ಹಾಯ್ ಹೆಲೋ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಬೆಳಗ್ಗೆ ನಾನು ವ್ಲಾಗ್ ಶುರು ಮಾಡತ್ತೇನೆ. ಬೆಳಗ್ಗಿನ ಪೂಜೆ ಎಲ್ಲ ಆಗೈತೆ ನೋಡ್ರಿ, ನವರಾತ್ರಿ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ, ಅಂದರೆ ಗೂಡ್ಸಿ ವರ್ಸಿ ಎಲ್ಲ ಪೂಜೆ ಮಾಡಿನೇ ಮುಂದಿನ ಕೆಲಸ ಮಾಡಿರ್ತೇನೆ ನಾನು. ಅದಾದಮೇಲೆ ಸೋಮವಾರದಿಂದ ನಮ್ಮದು ಘಟ್ಟ ಹಾಕೋದೈತಲ್ಲ ರೀ, ಅಂದ್ರೆ ಅಖಂಡ ದೀಪ ಹಾಕೋದೈತಿ. ಹಾಗಾಗಿ ಇನ್ನೂ ಕ್ಲೀನಿಂಗ್ ಕೆಲಸ ನಡೆದ ಐತಿ. ಡೈಲಿ ಸ್ವಲ್ಪ ಸ್ವಲ್ಪನ ಮಾಡ್ಕೊತಿದ್ನಿ, ಇವತ್ತೂ ಸ್ವಲ್ಪ ಇಟ್ಕೊಂಡಿದ್ದೆ ಕೆಲಸ. ಒಂದೇ ಸಾರಿ ಕ್ಲೀನಿಂಗ್ ಕೆಲಸ ಆಗಂಗಿಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡತ್ತಿದ್ನಿ. ಸ್ವಲ್ಪ ಸೋಫಾ ಕವರ್ಸ್ ಎಲ್ಲ ಇವತ್ತು ಎಲ್ಲ ವಾಷಿಂಗ್ ಮೆಷಿನ್ಗೆ ಹಾಕಿದ್ನಿ. ಏನೇ ಇದ್ದರೂ ಕ್ಲೀನಿಂಗ್ ಕೆಲಸ ಇವತ್ತ ಲಾಸ್ಟ್ ಇನ್ನು ಮಾಡಂಗಿಲ್ಲ, ನಾಳೆಯಿಂದನೇ ಪೂಜೆ ಇರೋದ್ರಿಂದ ಮುಗೀತು ಇವತ್ತೇ. ಯಾವಾಗಲೂ ಕ್ಲೀನಿಂಗ್ ಕೆಲಸನೇ ಮಾಡ್ತಿರ್ತಾನಲ್ಲ ರೀ, ಹಾಗಾಗಿ ಅಷ್ಟೊಂದೇನು ಗಲೀಜು ಅಂತ ಇರೋದಿಲ್ಲ. ಹಾಗೆ ಸುಮ್ಮನೆ ಹಬ್ಬ ಅಂತ ಆದರೂ ಇನ್ನೊಂದು ಸಾರಿ ಎಲ್ಲ ಕ್ಲೀನ್ ಮಾಡಲೇಬೇಕಾಯಿತು. ಮತ್ತು ಮೇನ್ ಏನಂದ್ರೆ ದೀಪ ಹಾಕತ್ತೇವೆ ಅಂದಮೇಲೆ ಎಲ್ಲ ಫುಲ್ ಶುದ್ಧ ಆಗಲೇಬೇಕು ರೀ, ಮನೆ ಎಲ್ಲ ಕ್ಲೀನ್ ಆಗಲೇಬೇಕು. ಸೊ ಹಾಗಾಗಿ ಆಲ್ರೆಡಿ ಬೆಳಗ್ಗೆನೇ ಬೇಗ ಸೋಫಾ ಕವರ್ಸ್ ಎಲ್ಲ ಹಾಕಿದ್ನಲ್ಲ, ಒಣಗಿದ್ದು ಸ್ವಲ್ಪ, ಹಾಗಾಗಿ ಇನ್ನೊಂದು ಸ್ವಲ್ಪ ಉಲ್ಟಾ ಮಾಡಿ ಹಾಕತ್ತಿದ್ನಿ. ಆಲ್ರೆಡಿ ಬೇಗ ಒಣಗಿಬಿಟ್ಟವು. ಮಳೆ ಬಂದ್ರೆ ಕಷ್ಟ ನೋಡ್ರಿ, ಅರ್ವಿನ ಒಣಗಂಗಿಲ್ಲ, ಅದೊಂದು ಟೆನ್ಷನ್ ಇಲ್ಲ. ಇವತ್ತು ಪ್ರತಿ ದಸರಾ ಟೈಮ್ನಾಗ ನಾನು ಊರಿಗೆ ಹೋಗಿ ಹೋಗ್ತಿದ್ದೆ ರೀ, ತವ್ರ ಮನೆಗೆ. ಮನೆ ಕಟ್ಟಿದ ಮೇಲೆ ಮನೆ ದೇವ್ರು ತೊಗೊಂಡ್ವಲ್ಲ ರೀ, ಅವಾಗಿಂದ ದೀಪ ಹಾಕಬೇಕಲ್ಲ, ಹಾಗಾಗಿ ಅವಾಗಿಂದ ಊರಿಗೆ ಹೋಗೋದೊಂದು ಆಗವಲ್ತು. ನೋಡೋಣ, ಈ ವರ್ಷ ದೀಪಾವಳಿಗಾದರೂ ಹೋಗ್ಬೇಕು ಅಂದ್ಕೊಂಡೇನಿ. ಇಲ್ಲ ಅಂದ್ರೆ ಚಿಂಟುಂದು ಡಿಸೆಂಬರ್ದು ಕ್ರಿಸ್ಮಸ್ ಟೈಮ್ ಇರ್ತೈತಲ್ಲ ರೀ, ಆ ಟೈಮ್ನಾಗ ಒಂದು 10 ದಿವಸ ಸೂಟಿ ಕೊಟ್ಟಿರ್ತಾರೋ, ಅವಾಗಾದರೂ ಹೋಗಬೇಕು. ಡಿಸೆಂಬರ್ ಆದ್ರೆ ಭಾಳ ದೂರ ಆಗ್ತೈತಿ, ದೀಪಾವಳಿಗಾದರೂ ಹೋಗ್ಬೇಕಂತ ಆಸೆ ಐತಿ. ನೋಡಬೇಕು, ಭಾಳ ದಿವಸ ಅಂತೂ ಆಗಂಗಿಲ್ಲ, ಒಂದು 4 ದಿವಸ ಹೋಗಿ ಬರಬೇಕಪ್ಪ, ಒಂಥರ ಮೂಡ್ ಫ್ರೆಶ್ ಅನ್ನಿಸ್ತೈತಿ ಹೋಗಿ ಬಂದ್ರೆ. ಇಲ್ಲ ಅಂದ್ರೆ ಅದೇ ಕೆಲಸ, ಅದೇ ಮನೆ, ಅದೇ ರುಟೀನ್ ಅಂದರೆ ಭಾಳ ಬೇಜಾರು ಆಗಿಬಿಡ್ತೈತಿ ಯಾರಿಗೇ ಆಗಲಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಬಿಸಿನೀರು ಕುಡಿತಾರೆ ರೀ, ಹಂಗಾಗಿ ಎಲ್ರಿಗೂ ಒಂದೊಂದು ಗ್ಲಾಸ್ ಬಿಸಿನೀರು ಹಾಕಿಕೊಟ್ಟು ನಾನು ಕೂಡ ಗ್ರೀನ್ ಟೀ ಕುಡಿಯತ್ತಿದ್ನಿ. ಅದಾದಮೇಲೆ ಈಗ ನಾನು ವೆಜಿಟೇಬಲ್ ಪುಲಾವ್ ಮಾಡಕತ್ತೇನೆ. ವೆಜಿಟೇಬಲ್ ಪುಲಾವ್ ನೋಡಿರಿ, ಒಂದು ದೊಡ್ಡ ಚಮಚದಷ್ಟು ಎಣ್ಣೆ, ಎಣ್ಣೆ ಕಾದ್ಮೇಲೆ ಒಂದು ಚಮಚ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅದಾದಮೇಲೆ ಪಲಾವ್ ಎಲೆ ಸೇರಿಸ್ಕೊಳತ್ರಿ. ಹಂಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳತ್ತಿ. ಅದಾದಮೇಲೆ 2 ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಳತ್ರಿ. ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡಬೇಕು, ಜಾಸ್ತಿ ಏನು ನೀವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಅದಾದಮೇಲೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳತ್ತತಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೊಳತ್ತತಿ. ಅದಾದಮೇಲೆ ನೋಡಿರಿ, ಒಂದು ಸಣ್ಣ ಕ್ಯಾರೆಟನ್ನು ಸಣ್ಣದಾಗಿ ಹೆಂಚ್ಕೊಂಡಿತ್ತು. ಅದಾದಮೇಲೆ ಬೀನ್ಸು ಒಂದು 15 ಬೀನ್ಸನ್ನು ಕಟ್ ಮಾಡಿ ಸೇರಿಸ್ಕೊಳತ್ತಿ. ಒಂದು ಸಣ್ಣ ಕಪ್ಪಷ್ಟು ಗೋಬಿ, ಹಂಗೆ ನವಿಲುಕೋಸನ್ನು ಕಟ್ ಮಾಡಿ ಸೇರಿಸ್ಕೊಳತ್ರಿ. ಒಂದು ಸಣ್ಣ ಸೈಜ್ ಆಲೂಗಡ್ಡೆ, ಜೊತೆಗೆ ಸ್ವಲ್ಪ ಅವರೆಕಾಳನ್ನು ಸೇರಿಸ್ಕೊಳತ್ತಿ. ನೀವು ಇದ್ರ ಬದಲು ಹಸಿ ಬಟಾಣಿ ಅಥವಾ ನೆನೆಸಿಟ್ಕೊಂಡಿರೋ ಬಟಾಣಿನೂ ಸೇರಿಸ್ಕೋಬೋದು ಅವರೆಕಾಳು ಬದಲು. ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು, ತರಕಾರಿ ಎಲ್ಲ ಲೈಟಾಗಿ ಫ್ರೈ ಆಗೋವರೆಗೂ. ಅದಾದಮೇಲೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಳತ್ರಿ. 1 ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತಿ. ರುಚಿ ಸ್ವಲ್ಪ ಎಕ್ಸ್ಟ್ರಾ ಬರಲಿ ಅಂತ ಕಲ್ಲುಪ್ಪನ್ನು ಸೇರಿಸ್ಕೊಂಡೇನಿ, ನೀವು ಬೇಕು ಅಂದರೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಈಗ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನು. ನಾನು ಇದೇ ವೆಜಿಟೇಬಲ್ ಪಲಾವನ್ನ 2-3 ರೀತಿ ಒಳಗೆ ಮಾಡ್ತೇನೆ ರೀ, ನೆಕ್ಸ್ಟ್ ಮತ್ತೆ ಬೇರೆ ರೀತಿ ಒಳಗೆ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ನಾನು. ನೆಕ್ಸ್ಟು 1 ಕಟ್ಟಷ್ಟು ಪುದೀನಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಳತ್ರಿ. ಈಗ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಪುದೀನಾನು ಕೂಡ ನೀವು ರುಬ್ಬಿ ಕೂಡ ಹಾಕ್ಕೊಂಡ್ರೆ ಟೇಸ್ಟ್ ಆಗ್ತತಿ. ಪುದೀನ ಮತ್ತು ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ರುಬ್ಬಿ ಹಾಕಿದ್ರೂ ಟೇಸ್ಟ್ ಆಗ್ತತಿ. ಈಗ 2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತತಿ. ನೀರು ಚೆಂದಾಗಿ ಕುದಿ ಬರಬೇಕ್ರಿ, ಅಲ್ಲಿವರೆಗೂ ಬಿಡಬೇಕು. ಈಗ ನೋಡಿರಿ, ನೀರು ಕುದಿ ಬಂದಮೇಲೆ 1 ಕಪ್ಪಷ್ಟು ಅಕ್ಕಿನ ಸೇರಿಸ್ಕೊಳತ್ತತಿ. ತೊಳೆದಿಟ್ಕೊಂಡಿರುವಂಥ 1 ಕಪ್ಪು ಅಕ್ಕಿನ ಸೇರಿಸ್ಕೊಳತ್ತಿ. ಬಾಸುಮತಿ ರೈಸ್ ಸೇರಿಸ್ಕೊಳೇನು ರೀ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೆಕ್ಸ್ಟು ಬಿರಿಯಾನಿ ಪೌಡ್ರನ್ನ ಸೇರಿಸ್ಕೊಳತ್ತತಿ. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಬಿರಿಯಾನಿ ಪೌಡ್ರನ್ನ ನೋಡ್ಕೊಂಡು ಸೇರಿಸ್ಕೋಬೇಕು ರೀ, ಯಾಕಂದರೆ ಭಾಳ ಖಾರ ಇರ್ತೈತೆ ಅದು ಪೌಡ್ರು, ಇಲ್ಲಾಂದರೆ ಖಾರ ಖಾರ ಆಗಿಬಿಡ್ತೈತಿ. ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ 3 ಸೀಟಿ ಕೂಗಿಸ್ಕೋಬೇಕಾಗ್ತತಿ. ಈಗ ನೋಡಿರಿ, 3 ಸೀಟಿ ಕೂಗಿಸ್ಕೊಂಡಾದಮೇಲೆ ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಪಲಾವ್ ಯಾವ ರೀತಿ ಬಂದತ್ತೆ ಅಂತ ನೋಡೋಣ. ನೋಡಿರಿ, ಒಳ್ಳೆ ಒಂದು ಘಮಾನು ಬರತ್ತಿತ್ತು, ಜೊತೆಗೆ ಉದುರುದ್ರಾಗಿನೂ ಬಂದಿತ್ತು. ನಾನು ತರಕಾರಿ ಸ್ವಲ್ಪ ಜಾಸ್ತಿನೇ ಹಾಕೇನಿ, ನೀವು ಬೇಕು ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಸೇರಿಸ್ಕೋಬೋದು, ಯಾಕಂದ್ರೆ ಮಕ್ಕಳೆಲ್ಲ ಅಷ್ಟು ತರಕಾರಿನ
ಸಪ್ರೇಟಾಗಿ ನಾವು ಕೊಟ್ಟರೆ ತಿನ್ನಂಗಿಲ್ಲ, ಹಿಂಗೆ ತರಕಾರಿನ ಜಾಸ್ತಿ ಪಲಾವ್ ಒಳಗೆ ಹಾಕಿಕೊಟ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ಅಂಥೇಳಿ ನಾನು ಜಾಸ್ತಿನೇ ಹಾಕಿರ್ತೇನೆ ಪಲಾವ್ಗೆಲ್ಲ. ಸೊ ಫೈನಲ್ಲಾಗಿ ಬಿಸಿ ಬಿಸಿಯಾದ ಪಲಾವ್ ತಿನ್ನಲು ಸಿದ್ಧ. ಎಲ್ಲರೂ ನಾಷ್ಟಾಗ ದಾರಿ ಕೈ ಹತ್ತಿದ್ರು ನೋಡ್ರಿ. ಈಗ ಅದಾದಮೇಲೆ ಮಧ್ಯಾಹ್ನ ವ್ಲಾಗ್ನ ಶುರು ಮಾಡತ್ತೇನೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು 2 ಗಂಟೆಗೆ ನಾವು ಗ್ರಾಸರಿ ಶಾಪಿಂಗ್ಗೆ ಹೊಂಟಿದ್ವಿ. ಒಂದು ವಾರದಿಂದ ಹೋಗೋಣ ಹೋಗೋಣ ಅನ್ಕೊಂತ ಕ್ಯಾನ್ಸಲ್ ಆಗತ್ತಿತ್ತು ರೀ. ಫೈನಲಾಗಿ ಇವತ್ತು ಕೂಡಿ ಬಂದತ್ತಿ ಟೈಮು. ಆಮೇಲೆ ಇವತ್ತಿನ ರಂಗೋಲಿ ನೋಡಿರಿ, ಈ ರೀತಿ ಹಾಕಿದ್ವಿ. ನನಗೆ ಈ ಥರ ಡಿಸೈನ್ಸ್ ಅಂದ್ರೆ ಭಾಳ ಇಷ್ಟ. ಆಮೇಲೆ ಚಿಂಟು ಏನಾದರೂ ನಮ್ಮ ಜೊತೆ ಬರಾಕತ್ತಿದ್ರೆ ಕಾರ್ ಒಳಗೆ ಫಸ್ಟ್ ಸೀಟ್ ಅವಂದೇ ಇರ್ತೈತಿ ಮುಂದಗಡೆ. ನಂದು ಹಿಂದೆ ಹೇಳ್ತಿರ್ತೇನೆ ನಾನು, ಯಾವಾಗಲೂ ನೀನಿದ್ರೆ ಮುಂದೆನೇ ಇರ್ತೀಯ ಅಂಥೇಳಿ. ನಾನು ಮಾತ್ರ ಹಿಂದೆ ಕೂರಿಸ್ತಾನೆ ನನ್ನ. ಮತ್ತು ಏನಪ್ಪ ಅಂದ್ರೆ ನಾವು ಪ್ರತಿ ಸಾರಿ ಗ್ರಾಸರಿ ಶಾಪಿಂಗ್ ಬೇರೆ ಕಡೆ ಮಾಡ್ತಿದ್ವಿ, ಈ ಸಾರಿ ನೋಡೋಣ ಯಾವ ರೀತಿ ಇರ್ತೈತೆ ತೊಗೊಳ್ಳೋಣ ಇಲ್ಲಿ ಅಂಥೇಳಿ ಹೊಂಟೇವಿ. ಅದು ಎಲ್ಲಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಜೊತೆಗೆ ಏನಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಹೋಗೋ ನೆಪದೊಳಗನ ಊಟ ಎಲ್ಲ ಬೇಗ ಬೇಗ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ಕಡೆ ಹೊಂಟೇವಿ. ಇಲ್ಲಾಂದ್ರೆ ಸಂಡೇ ಅಂದರೆ ಸ್ವಲ್ಪ ಲೇಟ್ ಆಗೇ ಆಗ್ತಿತ್ತು, 2:30-3 ಆಗಿಬಿಡ್ತಿತ್ತು ಒಂದೊಂದು ಸಾರಿ ಊಟ ಕ್ಲೀನಿಂಗು ಅದು ಇದು ಅಂದ್ಕೊಂಡು ಅಡುಗೆ ಎಲ್ಲ ಲೇಟ್ ಆಗಿಬಿಡ್ತಿತ್ತು. ಹಂಗೆ ಪ್ರತಿ ಸಾರಿ ನಾವೇನು ಶಾಪಿಂಗ್ ಮಾಡ್ತಿದ್ವಲ್ಲ ರೀ ಗ್ರಾಸರಿ ಶಾಪಿಂಗು ಇಷ್ಟು ದೊಡ್ಡದಿರಲಿಲ್ಲ, ಅಲ್ಲಲ್ಲೇ ಇರ್ತಿತ್ತು. ಮತ್ತು ನಾನು ಮದುವೆ ಆಗಿರೋ ಆಗಿಂದನೂ ಅಲ್ಲೇ ತೊಗೋತಿದ್ವಿ, ಎಲ್ಲಿ ಏನು ಸಿಗ್ತೈತೆ ಅನ್ನೋದು ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತಿತ್ತು. ಹುಡುಕೋ ಅವಶ್ಯಕತೆಯೂ ಇರಲಿಲ್ಲ, ಪಟ್ ಪಟ್ ಅಂತ ತೊಗೊಂಡು ಬಂದುಬಿಡ್ತಿದ್ವಿ. ಇಲ್ಲಿ ಹೆಂಗಂದ್ರೆ ಫಸ್ಟ್ ಟೈಮ್ ತೊಗೊಳಕ್ಕೆ ಬಂದೇವಲ್ಲ, ಯಾವ ಐಟಮ್ ಎಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ. ಮತ್ತು ದೊಡ್ಡದು ಅಂದ್ರೆ ಫುಲ್ ದೊಡ್ಡದೈತೆ ರೀ ಇದು ರಿಲಯನ್ಸ್ ಮಾರ್ಟು. ಹಾಗಾಗಿ ಅಲ್ಲಿ ಅವ್ರನ್ನ ಕೇಳೋದು, ಅಲ್ಲಿ ಸ್ಟಾಫ್ ಇರ್ತಾರಲ್ಲ ಅವ್ರನ್ನ ಕೇಳೋದು, ಅಲ್ಲೊಂದು ಐಟಮ್ ತರೋದು, ಇನ್ನು ಮತ್ತೆ ಅಲ್ಲಿ ಹೋಗೋದು ಇಲ್ಲಿ ಬರೋದು, ಹಿಂಗೆ ಸ್ವಲ್ಪ ಭಾಳ ಟೈಮ್ ಹಿಡೀತು ನಮ್ಗೆ. ಮತ್ತು ಫೆಸ್ಟಿವಲ್ ಆಫರ್ ಅಂಥೇಳಿ ಉದ್ಕಡ್ಡಿ ಮೇಲೆಲ್ಲ ಸ್ವಲ್ಪ ಆಫರ್ ಎಲ್ಲ ಇತ್ತು. ಜೊತೆಗೆ ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ಮನೆಯೊಳಗೆ ಎಷ್ಟೋ ಸಾಮಾನು ಇರಲಿ ಹೊರಗಡೆ ಹೋದಾಗ ಈ ಸ್ಟೀಲ್ ಐಟಮ್ಸ್ ಕಂಡುಬಿಟ್ರಂತೂ ಜೀವ ತಡೆಯಂಗೆ ಇಲ್ಲ, ಮತ್ತು ತೊಗೋಬೇಕು ತೊಗೋಬೇಕು ಅನ್ನೋ ಥರ ಆಗ್ತಿರ್ತೈತೆ ಆಸೆ. ಎಲ್ಲ ಐಟಮ್ಸ್ ಅದಾವೆ ರೀ ನಮ್ಮ ಮನೆಯೊಳಗೆ ಸ್ಟೀಲ್ದು ಪಾತ್ರೆ, ಆದ್ರೂ ಕಣ್ಣು ಎಳೆಯ್ತಾ ಇತ್ತು ತೊಗೋಬೇಕು, ಇದನ್ನು ಹೊಸ ತೊಗೊಳ್ಳಿ ಅದು ತೊಗೊಳ್ಳಿ ಅನ್ನೋ ಥರ ಅನ್ಸಾಕತ್ತಿತ್ತು. ಎಲ್ಲ 3 ಸೆಟ್ ಅದಾವೆ ರೀ ಪ್ರತಿಯೊಂದು ನಮ್ಮ ಮನೆಯೊಳಗೆ. ಆದರೂ ನನಗೆ ಹುಚ್ಚು ಭಾಳ, ಮತ್ತು ಹೊಸ ಐಟಮ್ಸ್ ಏನಾದರೂ ಕಂಡ್ರೆ ಹೊಸ ಕಲೆಕ್ಷನ್ಸ್ ಬಂದಿದ್ರೆ ತೊಗೊಳಕ್ಕೆ ಹಸ್ತದ ನನಗೆ ಮನಸ್ಸು. ಆದರೂ ಸ್ವಲ್ಪ ಅಂದ್ಕೊಂಬಿಟ್ಟಿದ್ದೆ ನಾನು ತೊಗೋಬಾರ್ದು ಅಂಥೇಳಿ, ಸ್ವಲ್ಪ ಹಂಗೆ ಜಸ್ಟ್ ನೋಡಾತಿದ್ನಿ. ಆಮೇಲೆ ನೋಡಿರಿ ತೊಗೊಂಡು ಬಂದಮೇಲೆ ಎಲ್ಲ ಐಟಮ್ಸ್ನ ಅದ್ರ ಜಾಗಕ್ಕೆ ಸೇರಿಸೋದು ಒಂದು ಸ್ವಲ್ಪ ಕೆಲಸ ಹಿಡಿತೈತಿ. ಹಂಗೆ ದೀಪದ ಆಯಿಲ್ನೂ ನಾನು 2 ಬಾಟ್ಲ್ ತಂದೇನಿ. ಯಾಕಪ್ಪ ಅಂದ್ರೆ ದೀಪ ಹಾಕೋದೈತಿ, ಎಣ್ಣೆ ಭಾಳ ಬೇಕಾಗ್ತೈತಿ, ಹಾಗಾಗಿ ಅಡ್ವಾನ್ಸ್ 2 ಬಾಟ್ಲ್ ತನ್ನಿ. ಮತ್ತು ನಾನು ಬೆಳಿಗ್ಗೆ ದೀಪ ಹಚ್ಚಿದ್ರೆ ನಾರ್ಮಲ್ ಡೇಸ್ ಒಳಗೂ ಅಷ್ಟೆ ಸಂಜೆವರೆಗೂ ಉರಿತಿರ್ತೈತೆ ರೀ, ಅಷ್ಟು ಎಣ್ಣೆ ಹಾಕಿಬಿಟ್ಟಿರ್ತೇನೆ. ಈ ನೋಡಿರಿ ಇದು ಸೋಪ್ ಪೌಡ್ರು, ನನಗೆ ಸರ್ಫ್ ಎಕ್ಸೆಲ್ ಅಂದ್ರೆ ಭಾಳ ಇಷ್ಟ ಇದೆ, ಈಸಿ ವಾಶು ಬೇಗ ಕ್ಲೀನಾಗಿಬಿಡ್ತೈತೆ ಅಂತ ಅದನ್ನು ಯೂಸ್ ಮಾಡ್ತೇನೆ. ಹೆಚ್ಚಾಗಿ ಇದ್ರೊಳಗೆ ಬರೀ ಸ್ನ್ಯಾಕ್ಸ ತುಂಬಿದ್ವು, ಚಿಂಟೊಂದು ಶ್ರೇಯಸ್ದು, ಇವನ್ನೆಲ್ಲ ಜೋಡಿಸಿಟ್ಕೋಬೇಕು. ಮತ್ತು ಕಾಳಿನ ಐಟಮ್ಸ್ ಎಲ್ಲ ಬ್ರೌನ್ ಕಲರ್ದು ಏನು ನಿಮ್ಮ ಕವರ್ ಕಾಣಿಸತ್ತೈತಲ್ಲ ಅದರೊಳಗೆ ತೊಗೊಂಡು ಬಂದೇವಿ, ಅವನು ಕೂಡ ಈಗ ಒಂದು ಹಬ್ಬದ ಹಾಕಿಡಬೇಕು. ಮತ್ತು ಹಿಂಗಿರಲಿಲ್ಲ ರೀ, ಹಿಂಗೆ ತೊಗೊಂಡು ಇದು ಚಿಂಟುನ ಫೇವ್ರೇಟು ಲಾಟೆ ಚಕ್ಕೋಪಾಯಿ ಇದೊಂದು ಬಾಕ್ಸ್ ತೊಗೊಂಡು ಬಂದ್ವಿ. ಜೊತೆಗೆ 3 ಕೆಜಿ ಸಕ್ರೆನೂ ನಮ್ಗೆ ಫ್ರೀ ಕೊಟ್ಟರು, ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡಿದ್ವಿ ಅಂಥೇಳಿ. ಒಂದು ಸಾರಿ ಐಟಮ್ಸ್ ತಂದ್ರೆ ಒಂದು ತಿಂಗಳವರೆಗೂ ಹೊರಗಡೆಯಿಂದ ಏನು ತರಿಸೋದಿಲ್ಲ ರೀ ನಾನು, ಹೆಚ್ಚಾಗಿ ಎಲ್ಲ ಸ್ಟಾಕ್ ಇದ್ದೇ ಇರ್ತಾವೆ ಮನೆಯೊಳಗೆ. ಅದಾದಮೇಲೆ ನೋಡಿರಿ ಇಲ್ಲಿ ಎಷ್ಟೊಂದು ಐಟಮ್ಸ್ ಅದಾವು, ಉದ್ದಿನ ಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಪುಟಾಣಿ, ಇವೆಲ್ಲ ನಾವ ಅಲ್ಲಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನಾವ ಪ್ಯಾಕ್ ಮಾಡ್ಕೊಳ್ತಿರ್ತೈತಿ. ಸೊ ಹಾಗಾಗಿ ಇವೆಲ್ಲ ಎಕ್ಸ್ಟ್ರಾ ಪ್ಯಾಕ್ ಥಿಂಗ್ಸ್ನ ಇಲ್ಲಿ ಸೈಡ್ ಇಟ್ಟತ್ತಿ.
ಮುಂಚೆ ಆದರೆ ಏನಾಗ್ತಿತ್ತು ಅಂದರೆ ಅಲ್ಲಿ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ನಾವು ಮುಂಚೆ ತೊಗೊಳ್ಳುವಲ್ಲೆ, ಬಟ್ ಇಲ್ಲಿ ನಾವು ಮಾಡ್ಕೋಬೇಕು ಈ ಎಕ್ಸ್ಟ್ರಾ ಐಟಮ್ಸ್ನ. ಮತ್ತು ಈ ತಿಂಗಳ ಬಿಲ್ ನೋಡಿರಿ, 7,862 ಆಗೈತಿ. ಒಂದೊಂದು ಸಾರಿ ಏನಾಗ್ತೈತಿ ಅಂದರೆ ಸ್ವಲ್ಪ 8,000ವರ್ಗೂ ಆಗ್ತೈತಿ, ಕೆಲವೊಮ್ಮೆ 5,000ವರ್ಗೂ ಆಗ್ತೈತಿ. ಮನೆಯೊಳಗೆ ಏನಾದರೂ ಎಕ್ಸ್ಟ್ರಾ ಐಟಮ್ಸ್ ಇದ್ದರೆ ಎಕ್ಸ್ಟ್ರಾ ತೊಗೊಂಡಿರೋದಿಲ್ಲ, ಆವಾಗ 5,000-6,000 ಮುಗಿದಿರ್ತೈತಿ. ಈ ಸಾರಿ ಸ್ವಲ್ಪ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ಅಷ್ಟು ಬಿಲ್ ಆಗಿತ್ತು ನೋಡಿರಿ. ಈಗ ಎಲ್ಲ ತೆಗೆದು ಅದ್ರ ಜಾಗಕ್ಕೆ ಇಡಬೇಕು, ಆಮೇಲೆ ಮುಂದಿನ ಕೆಲಸ ನೋಡಿರಿ. ಇಲ್ಲ ಅಂದರೆ ಕಾಲ ಕಾಲಾಗ ಒಂಥರ ಮನಸ್ಸಿಗೆ ಅಷ್ಟು ಇದು ಅನ್ಸಂಗಿಲ್ಲ, ಎಲ್ಲ ಮನೆಯೆಲ್ಲ ಹರಿವಿದಂಗೆ ಅನಿಸ್ಬಿಡ್ತೈತಿ. ಗುಡ್ ಈವ್ನಿಂಗ್. ಈಗ ಸಂಜೆ 5 ಗಂಟೆ, ಸ್ವಲ್ಪ ರೆಸ್ಟ್ ಆಯಿತು, ಐಟಮ್ಸ್ ಎಲ್ಲ ಜೋಡಿಸಿಟ್ಟಾಯಿತು. ಇನ್ನೇನು ಇಲ್ಲ, ನಾಳೆ ನನ್ನ ಪೂಜೆ ಶುರುವಾಗ್ತೈತಿ. ಗಟ್ಟ ಹಾಕೋದಂತಾರೆ, ಮತ್ತು ಈ ಸೈಡು ಅಖಂಡ ದೀಪ ಅಂತಾರಲ್ಲ ರೀ, ಸೊ ಹಾಗಾಗಿ 5 ದಿವ್ಸದ ದೀಪ ಇರ್ತಾವೆ ನಮ್ಮ ಮನೆಯೊಳಗೆ. ಎಲ್ಲ ಪ್ರಿಪ್ರೇಷನ್ ಆಗೈತಿ, ಆಲ್ಮೋಸ್ಟ್ ಕ್ಲೀನಿಂಗ್ ಆಗೈತಿ. ಈಗೇನು ಮಾಡಬೇಕಂದ್ರೆ ದೀಪ ತರಬೇಕು, ಇವತ್ತು ಬೆಳಗ್ಗೆನ ತರಬೇಕಾಗಿತ್ತು. ಪಣತಿ ಅಂತಾರಲ್ಲ, ನಾನು ಪಣತಿ ಒಳಗೆ ಹಾಕಿರ್ತೇನೆ ಹೆಚ್ಚಾಗಿ, ಮಣ್ಣಿನ ಪಣತಿ ಒಳಗೆ ದೀಪ. ನನ್ನ ಫ್ರೆಂಡ್ ಒಬ್ರು ಹೇಳತ್ತಿದ್ರು ಅಖಂಡ ದೀಪಕ್ಕೆ ಇಲ್ಲಿ ದೊಡ್ಡ ದೊಡ್ಡ ದೀಪನೇ ಸಿಗ್ತಾವೆ, ನೀನು ಯಾಕೆ ಟ್ರೈ ಮಾಡಬಾರ್ದು ಅನ್ನತ್ತಿದ್ರು. ನೋಡ್ಬೇಕು ಅಲ್ಲಿಗೆ ಹೋದಮೇಲೆ ಆ ಥರ ಅಖಂಡ ದೀಪದ ದೊಡ್ಡ ದೊಡ್ಡ ಸೈಜ್ ದೀಪ ಸಿಕ್ಕರೆ ಅದನ್ನ ತೊಗೋಬೇಕು ಅಂತ ಅಂದ್ಕೊಂಡೇನಿ. ಪ್ರತಿ ವರ್ಷ ಮಣ್ಣಿನ ಪಣತಿ ತೊಗೊಂಡು ಅದನ್ನು ನೀರೊಳಗೆ ನೆನೆಸಿಟ್ಟು ಸುಣ್ಣ ಎಲ್ಲ ಹಚ್ಚಿ ಆಮೇಲೆ ಅದನ್ನು ನಾನು ದೀಪ ಹಾಕಿರ್ತೇನೆ. ನೋಡಬೇಕು ಈ ಕಡೆ ಏನು ಸಿಗ್ತಾವಲ್ಲ ಅಖಂಡ ದೀಪಕ್ಕೆ ದೊಡ್ಡ ದೊಡ್ಡ ದೀಪ, ಅದನ್ನು ನೋಡೋಣ ಅಂತ ಅಂದ್ಕೊಂಡೇನಿ. ನನ್ನ ಜೊತೆಗೆ ನನ್ನ ಫ್ರೆಂಡ್ ಒಬ್ಬಕ್ಕೆ ಎತ್ತನೇ ಕೆದಾಳಲ್ಲ ಅಶ್ವಿನಿ ಅಂತೇಳಿ, ಯಾಕನ್ನತ್ತಿದ್ಲು ದೀಪ ಹಿತ್ತಾಳಿಯು ದೀಪ ಹಾಕು ಸಿಗ್ತಾವು ಅದನ್ನು ಯೂಸ್ ಮಾಡ್ಬೋದು ಅಂತ ಅನ್ನತ್ತಿದ್ಲು. ನೋಡೋಣ ಆಕೆ ಕಡೆಯಿಂದ ತರಿಸ್ಕೋಬೇಕಂತ ಅಂದ್ಕೊಂಡೆ ನಾನು. ಹಂಗೆ ದೀಪ ಹಾಕಕ್ಕೆ ದೀಪ ತೊಗೊಳಕಂತ ಬಂದಿದ್ವಿ. ಮಣ್ಣಿನ ಪಣತಿ ಇಲ್ಲೇ ತೊಗೊಳೋದು ನಾವು, ನಮ್ಮ ಮನೆ ಹತ್ರ ಭಾಳ ಸಮೀಪ ಆಗ್ತೈತ್ರಿ ಇದು. ನಂಗೆ ಪಣತಿ ಕಪ್ಪು ಕಲರ್ ಒಳಗೆ ಬೇಕಾಗಿತ್ತು, ಬಟ್ ಇಲ್ಲಿ ಇರಲಿಲ್ಲ, ಕೆಂಪು ಒಳಗೆ ಇತ್ತು. ಸೊ ಅದರೊಳಗೆ ನೋಡಿ ತಗೊಳತ್ತಿದ್ನಿ. ಮತ್ತು ಚಟ್ಗಿ ಅಂತಾರಲ್ಲ ರೀ, ಇಷ್ಟು ಒಂಥರ ಚರಗಿ ಶೇಪ್ ಒಳಗೆ ಇರ್ತೈತಲ್ಲ, ಅದು ಆಲ್ರೆಡಿ ಐತಿ ನಮ್ಮ ಅತ್ತೆ ತಂದು ಕೊಟ್ಟಿದ್ದು. ಭಾಳ ವರ್ಷದಿಂದ ಅದನ್ನ ಯೂಸ್ ಮಾಡತ್ತೀನಿ, ಸುಣ್ಣ ಹಚ್ಚೋದು ಮತ್ತು ಅದನ್ನ ಯೂಸ್ ಮಾಡೋದು ಆ ಥರ ಮಾಡಿರ್ತೀನಿ. ಮತ್ತು ಇಲ್ಲೆಲ್ಲ ಪೂಜಾ ಐಟಮ್ಸ್ ಪ್ರತಿಯೊಂದು ಸಿಗ್ತಾವೆ ರೀ, A to Z ತೊಗೊಂಡು ಹೋಗ್ಬೋದು. ಜೊತೆಗೆ ನಮ್ಮ ಮನೆಯವ್ರಿಗೆ ಕಚೋರಿ ಅಂದರೆ ಭಾಳ ಇಷ್ಟ, ತಿನ್ನೋನು ಅಂತ ಕರ್ಕೊಂಡು ಬಂದಿದ್ರು, ಬಟ್ ನನಗೆ ಇಷ್ಟ ಆಗಂಗಿಲ್ಲ. ಅವ್ರಿಗೆ ತಿನ್ನ ಅಂತ ಹೇಳಿದ್ನಿ, ನಾನು ತಿನ್ನೋದು ನನಗೆ ಇಷ್ಟಪಟ್ಟು ತಿನ್ನೋದು ಅಂದರೆ ನಾನು ಡ್ರೈ ಗೋಬಿ ತಿಂತೇನೆ. ಸೊ ಹಾಗಾಗಿ ಅದಷ್ಟು ತೊಗೊಂಡು ಮನೆ ಕಡೆ ಬಂದ್ವಿ. ಅದಾದಮೇಲೆ ನೋಡಿರಿ ಮಣ್ಣಿನ ಪಣತಿನ ನೀರಾಗಿ ಹಾಕಿ ನೆನೆಕಿಡತ್ತೇನೆ. ನಾನೇನು ಅಂದ್ಕೊಂಡಿದ್ನಿ ರಾತ್ರಿ ಸಂಡೆ ನೈಟ್ ಇಟ್ಬಿಡೋದು ನೀರೊಳಗೆ ಹಾಕಿ ಪಣತಿನ, ಬೆಳಿಗ್ಗೆ ಸುಣ್ಣ ಹಚ್ಚೋದು, ಇನ್ನು ಸೋಮವಾರ ಸಂಜೆ ನಾವು ದೀಪ ಹಾಕೋಷ್ಟೊತ್ತಿಗೆ ಕರೆಕ್ಟ್ ಆಗ್ತೈತಿ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ನಮ್ಮ ಅತ್ತೆ ಏನಂದ್ರೆ ಚೊಚ್ಚಲು ಗಂಡು ಮಕ್ಕಳಿರೋರು ಸೋಮವಾರ ಸುಣ್ಣ ಹಚ್ಚಬಾರ್ದು, ಹಾಗಾಗಿ ನೀನು ಸಂಡೇನ ಹಚ್ಚಂದರು. ಹಾಗಾಗಿ ಈಗ ನೋಡಿರಿ ರಾತ್ರಿ ಒಂದು 11:30 ನೀರೊಳಗೆ ನೆನೆಯಾಕಿಟ್ಟು ಸುಣ್ಣ ಹಚ್ಚಬೇಕಂತ ಅಂದ್ಕೊಂಡೇನಿ ರೀ. ಒಂದು 4 ತಾಸು ಆದರೂ ನೆನೆಯಲಿ, ಮತ್ತು ನೀರಾಗ ಹಾಕಿದ ತಕ್ಷಣ ನೀರು ಕುಡಿಯೋಕ್ಕೆ ಶುರು ಆಗಿಬಿಡ್ತದು. ನನಗೂ ಗೊತ್ತಿರಲಿಲ್ಲ, ಪ್ರತಿ ವರ್ಷ ಹಾಕ್ತೀನಿ ಕರೆ ಮರ್ತಾಬಿಟ್ಟಿರ್ತೇನೆ ನೋಡಿರಿ. ನೀರು ಹಾಕಿದ ತಕ್ಷಣ ನೀರು ಒಂಥರ ಎಲ್ಲ ಕುಡ್ದಂಗೆ ಮಾಡೋಕ್ಕೈತದ ಬಂತಿ. ಸೊ ಹಾಗಾಗಿ ಈಗ ನೀರಾಗ ನೆನೆಯಾಕಿಟ್ಟು ನೆಕ್ಸ್ಟು ಸುಣ್ಣ ತಂದೇನಿ, ಸುಣ್ಣ ಹಚ್ಚಬೇಕು. ಹಂಗೆ ನವರಾತ್ರಿ ಶುರುವಾದಾಗಿಂದ ಪ್ರತಿದಿನ ಸಂಜೆ ನಾನು ಲಲಿತ ಸಹಸ್ರನಾಮ ಓದ್ತೇನೆ. ನವರಾತ್ರಿ ಮುಗಿಯೋವರೆಗೂ 9 ದಿವಸ ಸಾಯಂಕಾಲ ಓದ್ತೇನೆ, ಮಿಸ್ ಮಾಡ್ದೆ. ಮತ್ತು ಪ್ರತಿ ಶುಕ್ರವಾರ ಅಂತೂ ನಾನು ಲಲಿತ ಸಹಸ್ರನಾಮ ಓದೇ ಓದ್ತೇನೆ ರೀ. ಈಗಲೂ ಓದಿರ ಅಗದಿ ಚಲೋ ಶ್ರೇಷ್ಠ ಅಂದರು. ಸೊ ಹಾಗಾಗಿ ಪ್ರತಿದಿನ ಲಲಿತ ಸಹಸ್ರನಾಮ ಓದಾತೇನೆ. ವದನ ಸ್ಮರ ಮಾಂಗಲ್ಯ ಗ್ರಹ ತೋರಣ ಚಿಲ್ಲಿಕಾ ವಕ್ತ ಲಕ್ಷ್ಮೀ ಪರಿವಾಹ ಚಲನ್ ಮೀನಾಬಲೋಚನ ನವ ಚಂಪಕ ಪುಷ್ಪಾಭ ನಾಸಾ ದಂಡ ವಿರಾಜಿತ ತಾರಾಕಾಂತಿ ತಿರಸ್ಕಾರಿ ನಾಸಾ ಭರಣ ಭಾಸುರ. ಹಂಗೆ ಬರಬೇಕಾದ್ರೆ ಡ್ರೈ ಗೋಬಿ ತಂದಿದ್ವಲ್ಲ, ಅದನ್ನು ತಿನ್ನತ್ತಿದ್ನಿ. ಪ್ರತಿ ಸಾರಿ ಪಾನಿಪುರಿ ಅದು ಇದು ತಿಂದಂಗೆ ನಿಜವಾಗ್ಲೂ ಯಾಕೋ ಅಷ್ಟು ಇಷ್ಟ ಆಗವಲ್ತು. ಈಗೀಗ ಡ್ರೈ ಗೋಬಿ ಒಂದು ಇಷ್ಟಪಡ್ತೇನೆ ಅಷ್ಟೇ, ಅದೊಂದು ಪ್ಲೇಟ್ ತೊಗೊಂಡು ಬಂದಿದ್ವಿ. ಸೊ ತಿನ್ನತ್ತಿದ್ನಿ. ಹಂಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡಕತ್ತೇನೆ ರೀ, ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣ್ರಿ, ನಮಸ್ಕಾರ, ಥ್ಯಾಂಕ್ ಯು.